ಎಲ್ಲರಿಗೂ ನಮಸ್ಕಾರ. ಏನಿವತ್ತು ನಮ್ಮ ಅಭ್ಯರ್ಥಿಯವರಾದ ಮುನೇಗೌಡರ ಬಗ್ಗೆ ಒಂದೆರಡು ಚಾನೆಲ್ಗಳಲ್ಲಿ ಕೆಲವು ವಿಚಾರಗಳು ಪ್ರಸ್ತಾಪ ಆಗಿದೆ. ಏನು ಪ್ರಸ್ತಾಪ ಆದಂಥ ವಿಚಾರ, 7ನೇ ತಾರೀಕು ಇವರೇ ಕಿಡ್ನ್ಯಾಪ್ ಆಗ್ಬಿಡೋದಂತೆ, ಮತ್ತು ಇವರೇ ಏನೇನೋ ಕತೆಗಳು ಉಟ್ಕೊಂಡಿವೆ ನಮ್ಮ ಕೆಲವರ ಬಾಯಲ್ಲಿ ಅದು ಹರಿದಾಡ್ತಾ ಇದೆ. ಆದರೆ ಆ ರೀತಿ ಪ್ರಾಕ್ಟಿಕಲ್ಲಾಗಿ ಮಾಡಲಿಕ್ಕೆ ಸಾಧ್ಯನಾ ಅನ್ನೋಂಥದ್ದನ್ನು ಯೋಚನೆ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಮುನೇಗೌಡರು ಬಂದ ದಿನದಿಂದ ಅವರು ಉತ್ತಮವಾದಂಥ ಒಂದು ಕೆಲಸ ಮಾಡಿರುವಂಥದ್ದು ಜನಗಳಿಗೆ ಗೊತ್ತಾಗಿದೆ. ಅನೇಕ ಒಳ್ಳೆಯ ಕೆಲಸಗಳನ್ನ ಹಿಂದೆ ಮಾಡ್ಕೊಂಡು ಬಂದಿದ್ದಾರೆ. ಅದೆಲ್ಲ ಮತದಾರರಿಗೆ ತಿಳಿಸುವಂಥ ಕಾರ್ಯಕ್ರಮಗಳನ್ನ ನಮ್ಮ ಪ್ರಚಾರ ಕಾರ್ಯದಲ್ಲಿ ಮಾಡಿಕೊಂಡು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಒಳ್ಳೆಯ ಅಭ್ಯರ್ಥಿ ಅನ್ನುವಂಥದ್ದು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ಬಂದಿದೆ. ಅದು ಬಂದ ನಂತರ ಕೆಲವು ಅಡೆತಡೆಗಳು ಶುರು ಆದವು. ಏನು ಅನೇಕ ವಿಚಾರಗಳಲ್ಲಿ ಅವ್ರನ್ನ ಮಣಿಸ್ಬೇಕು ಅನ್ನುವಂಥ ಕೆಲವು ಏನು ಇವತ್ತು ಅನೇಕ ಬಾರಿ ನಾವು ಎಲ್ಲೆಲ್ಲಿ ಪ್ರಚಾರ ಕಾರ್ಯಗಳಿಗೆ ಹೋಗ್ತಾ ಇದ್ವಿ ಅಲ್ಲೆಲ್ಲ ಕೆಲವೊಮ್ಮೆ ಅಡೆತಡೆಗಳನ್ನ ಒಡ್ಡೋದು ಬೇಕಾದಷ್ಟು ನಡೆದ್ವು. ಅದಕ್ಕೆ ನಾವು ಏನಷ್ಟು ಅದನ್ನು ಸೀರಿಯಸ್ಸಾಗಿ ತೊಗೊಳೋದು ಬೇಡ ಅಂಥೇಳಿ ಕೆಲವು ವಿಚಾರಗಳಲ್ಲಿ ನಾವು ಸಣ್ಣ ಸಣ್ಣ ಇವಾಗ ನಾವೇನೋ ಪ್ರಚಾರಕ್ಕೆ ಹೋದಾಗ ಇಲ್ಲಿ ಯಾಕೆ ಬಂದಿದ್ದೀರಾ ಅಂತನ್ನೋದು, ಲೇಡೀಸ್ ಹೋಯಿತು ಅಂತಂದರೆ ನೀವು ಯಾಕೆ ಮಾಡ್ತೀರಾ ಈ ಥರ ಅಂತನ್ನುವಂಥದ್ದು, ಮತ್ತು ಕೆಲವರು ನಾವು ಚುನಾವಣಾಧಿಕಾರಿಗಳ ಥರ ಬಂದಿದ್ದೀವಿ ಅಂತಂದ್ಬಿಟ್ಟಂತ ಹೇಳಿ ಎದುರಿಸ್ಲಿಕ್ಕೆ ಪ್ರಯತ್ನ ಮಾಡೋದು ಇದೆಲ್ಲ ನಡೀತಾ ಇತ್ತು. ಇದೆಲ್ಲ ನಮ್ಮ ಅಧ್ಯಕ್ಷನಾಗಿ ನನ್ನ ಗಮನಕ್ಕೂ ಬಂದಿತ್ತು. ಕೆಲವು ವಿಚಾರಗಳನ್ನ ನಾವು ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಈಗಾಗಲೇ. ಮತ್ತು ಕೆಲವು ಏನು ಚುನಾವಣಾಧಿಕಾರಿಗಳ ಗಮನಕ್ಕೆ ನಾವು ಕೆಲವು ತರಬೇಕಾಗಿತ್ತು. ಏನಿವತ್ತು ಈ ಒಂದು ವಿಚಾರ ಮುನೇಗೌಡರು ಅವರೇ ಕಿಡ್ನ್ಯಾಪ್ ಆಗ್ಬಿಡೋದಂತೆ, ಅವರೇ ಅವ್ರ ಕಡೆಯವ್ರು ಯಾರೋ ಇದು ಮಾಡೋದಂತೆ, ಅವ್ರು ಬಾಮ ಇದನ್ನು ಕರ್ಕೊಂಡ್ಬಂದು ಎಲ್ಲ ಒಂದು ಕಡೆ ಸಿಂಗನಾಯಕನಹಳ್ಳಿನಲ್ಲಿ, ಇದೆಲ್ಲ ಕಟ್ಟುಕತೆ ಇದು. ಯಾಕೆಂದರೆ ಇದೆಲ್ಲ ಪ್ರಾಕ್ಟಿಕಲ್ಲಾಗಿ ಆಗೋದೇ ಇಲ್ಲ. ಯಾಕೆಂದ್ರೆ ನಾನು 40 ವರ್ಷ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿಬಂದಿದ್ದೀನಿ. ಯಾವುದೇ ಕಾರಣಕ್ಕಾಗಲಿ ಇವತ್ತಿನ ಟೆಕ್ನಾಲಜಿ ಹೇಗಿದೆ ಅಂತಂದರೆ, ನೀವು ಇವತ್ತು ಯಾವುದಾದ್ರು ಒಂದು ಮೊಬೈಲ್ನಿಂದ ಇಲ್ಲಿಂದ ನೀವು ಮಾತಾಡ್ತು ಅಂತಂದರೆ ಅದೇ ಇದರಲ್ಲಿ ಒಂದು 5x5 ಫೀಟ್ನಲ್ಲಿ ನೀವಿದ್ರಿ ಅಂತನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಎಲ್ಲ ಎಕ್ವಿಪ್ಮೆಂಟ್ಸು ನಮ್ಮ ರಾಜ್ಯದಲ್ಲಿದೆ. ಇವತ್ತು ಅನೇಕ ಏನಿವತ್ತು ತನಿಖಾಧಿಕಾರಿಗಳಿದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ ಈ ವಿಚಾರಗಳು. ಅದರಿಂದ ಈ ಒಂದು ಸೃಷ್ಟಿ ಮಾಡಿದಂಥ ಕತೆ ಇದು. ಯಾರಿಗೋ ಯಾವ ಥರ ಪೊಲೀಸ್ನವ್ರು ತನಿಖೆ ಮಾಡ್ತಾರೆ ಅಥವಾ ಯಾವ ಥರ ತನಿಖೆ ನಡೆಯುತ್ತೆ ಅನ್ನೋಂಥದ್ದು ಗೊತ್ತಿಲ್ಲದೆ ಇವರು ಮಾತಾಡಿರೋವಂಥದ್ದು ಅನ್ಸತ್ತೆ. ಇದು ಯಾವುದೋ ಯಾರೋ ಮಾಧ್ಯಮ ಮಿತ್ರರು ಯಾರು ಬಂದಿದ್ರು ಗೊತ್ತಿಲ್ಲ ನನಗೆ, ಮುನೇಗೌಡರ ಜೊತೆ ಮಾತಾಡಿದ್ದಾರೆ ಅಂತ ಹೇಳೋದು ಅದು ಎಷ್ಟು ಸತ್ಯ ಅನ್ನೋದೇ ಗೊತ್ತಿಲ್ಲ. ಮೊದಲನೇದಾಗಿ ಅದೆಲ್ಲ ಹಂಗೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಇವ್ರ ಮನಸ್ಸಿನಲ್ಲಿ ಏನಾದರೂ ಆ ಥರ ಇತ್ತು ಅಂತಂದರೆ ಅದು ಸಾಧ್ಯವೂ ಆಗೋದಿಲ್ಲ. ಯಾಕೆ ಅಂತಂದರೆ ಇವರಾಗಿ ಇವರೇ ಕಿಡ್ನಾಪ್ ಮಾಡಿಸ್ಕೊಂಡು ಅವರು ಬಾಮ ಇದನ್ನು ಕಳಿಸಿ ಸಿಗ್ನಾಯಕನಹಳ್ಳಿನಲ್ಲಿ ಪ್ರಚಾರ ಮಾಡೋವಂಥದ್ದು. ಇವತ್ತು ನಾನು ನಿನ್ನೆ ಚುನಾವಣಾಧಿಕಾರಿಗಳಿಗೆ ಮೊನ್ನೆ ಒಂದು ಅಪ್ಲಿಕೇಶನ್ ಕೊಟ್ಟು ಒಂದು ಅರ್ಜಿ ಹಾಕಿ ನಾವಿವತ್ತು ಸಿಂಗನಾಯಕನಹಳ್ಳಿ ಮತ್ತು ಈ ಭಾಗದ ಕೆಲವು ಹಳ್ಳಿಗಳಲ್ಲಿ ನಾವು ಚುನಾವಣಾ ಪ್ರಚಾರ ಮಾಡ್ತೀವಿ ಅಂತ ಹೇಳಿದ್ವಿ. ಎಲ್ಲ ಚುನಾವಣಾ ಪ್ರಚಾರದಲ್ಲೂ ಸಹ ಅನೇಕ ನಮ್ಮ ಏನು ಮತದಾರರು ತುಂಬ ಸ್ಪಂದಿಸ್ತಾ ಇದ್ದಾರೆ, ಮತ್ತು ನಮ್ಮ ಏನು ಕಾರ್ಯಕರ್ತರಿದ್ದಾರೆ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾವು ಪ್ರತಿಯೊಂದು ಹಂತದಲ್ಲೂ ಸಹ ನಾವು ಯಾವ್ಯಾವ ಜಾಗಕ್ಕೆ ಹೋಗ್ತೀವಿ ಅಂತನ್ನುವಂಥದ್ದು ಪ್ರತಿಯೊಂದು ಹಂತದಲ್ಲೂ ಸಹ ನಾವು ಪ್ರಚಾರ ಕಾರ್ಯ ಮಾಡಲಿಕ್ಕೆ ಹೋಯಿತು ಅಂತಂದಾಗ ಸಂದರ್ಭಗಳಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೂ ಸಹ ನಾನೇ ಖುದ್ದು ಹೋಗಿ ತಿಳಿಸ್ತಾ ಇದ್ದೀನಿ. ಮತ್ತು ಸಾಲದಕ್ಕೆ ಚುನಾವಣಾಧಿಕಾರಿಗಳಿಂದ ಪರ್ಮಿಷನ್ ತೊಗೊಳ್ತಾ ಇದ್ದೀವಿ. ಏನು ಪೊಲೀಸ್ ಅಧಿಕಾರಿಗಳು ಬಂದು ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಇವರಾಗಿ ಇವರು ಕಿಡ್ನ್ಯಾಪ್ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಇವತ್ತು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನೋ ನೆವದಲ್ಲಿ ಏನು ಚುನಾವಣಾಧಿಕಾರಿಗಳು ಇವತ್ತೇನು ಕ್ಯಾನ್ಸಲ್ ಮಾಡಿದ್ದಾರೆ ನಾವು ತೊಗೊಂಡಂಥ ಪರ್ಮಿಷನ್? ಇವತ್ತು ಸಿಂಗನಾಯಕನಹಳ್ಳಿಗೆ ಹೋಯಿತು ಅಂದರೆ ಸಿಂಗನಾಯಕನಹಳ್ಳಿ ಏನು ರಿಪಬ್ಲಿಕಲ್ಲಿ ಏನು ಸಿಂಗನಾಯಕನಹಳ್ಳಿ ಏನು ಲ್ಯಾಂಡ್ ಆರ್ಡರ್ ಆಗುತ್ತೆ ಅನ್ನಲಿಕ್ಕೆ ನಾನು ಪೊಲೀಸ್ ಅಧಿಕಾರಿಗಳಿಗೆ ಈ ಭಾಗದ ಪೊಲೀಸ್ ಅಧಿಕಾರಿಗಳಿಗೆ ಕೇಳ್ತೀನಿ, ಏನು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ನಿಮಗೆ? ಆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ನಿಲ್ಲಿಸ್ಲಿಕ್ಕೆ ನಿಮ್ಮ ಕೈಯಲ್ಲಿ ಶಕ್ತಿ ಇಲ್ವಾ ಹೇಳಿ ನೋಡೋಣ? ಯಾಕೆ ಶಕ್ತಿ ಇಲ್ಲ ನಿಮಗೆ? ನಾವು ಮೊನ್ನೆನೇ ನಿಮಗೆ ಅದು ತಿಳಿಸಿದ್ದೀವಿ, ನಿಮಗೆ ನಾವು ಈಗಾಗಲೇ ನಿಮಗೆ ಏನು ಅರ್ಜಿ ಕೊಟ್ಟಿದ್ದೀವಿ, ನೀವು ನಮಗೆ ರಕ್ಷಣೆ ಕೊಡಬೇಕು ಅಂತ ಕೊಟ್ಟ ಮೇಲೆ ನಿಮ್ಮ ಜವಾಬ್ದಾರಿ ಅಲ್ಲ ಅದು. ಒಬ್ಬ ಕ್ಯಾಂಡಿಡೇಟ್ ಬರ್ತಾರೆ ಮತ್ತು ಕಾರ್ಯಕರ್ತರು ಬರ್ತಾರೆ ಅಂತಂದರೆ ನೀವು ಜವಾಬ್ದಾರಿಯಿಂದ ನೀವು ರಕ್ಷಣೆ ಕೊಡಬೇಕಾದ್ದು ನಿಮ್ಮ ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ಅಲ್ವಾ? ಇದು ನೀವು ಮಾಡಬೇಕಾದಂಥ ಕರ್ತವ್ಯನ ಬಿಟ್ಟು ನೀವೆಲ್ಲೋ ಒಂದು ಕಡೆ ಒಂದು ಪಕ್ಷಕ್ಕೋ ಒಂದು ಪಕ್ಷದ ಪರವಾಗಿ ನೀವು ನಿಂತಿರೋವಂಥದ್ದು ನಿಜವಲ್ಲ, ಅದು ಸರಿಯಲ್ಲ. ಅದು ಯಾಕೆ ಅಂತಂದರೆ
ಎಲ್ಲ ಉತ್ತಮವಾದಂಥ ಪೊಲೀಸ್ ಅಧಿಕಾರಿಗಳು ಅನೇಕರು ಬೆಂಗಳೂರು ಸಿಟಿನಲ್ಲಿ ಕೆಲಸ ಮಾಡಿ ಬಂದಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಇದು ಈ ಭಾಗದ ಕೆಲವರು ಯಾವುದೋ ಒಂದು ಅವರ ಒಂದು ಮುಲಾಜಿಗೆ ಒಗ್ಗಿ ನೀವು ಮಾಡ್ತಾ ಇರೋವಂಥದ್ದು ಖಂಡಿತ ಮುಂದಿನ ದಿನಗಳಲ್ಲಿ ಅದು ಒಳ್ಳೆಯದಲ್ಲ. ನೀವು ಇವತ್ತು ರಕ್ಷಣೆ ಕೊಟ್ಟು ಎಷ್ಟು ಜನ ಬರ್ತಾಯಿದ್ರು ನಮಗೆ ಇವಾಗ, ನಾವು ನಿಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆಲಿತ್ತು ಅಂತಂದರೆ ನಾವೇನು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲಿಕ್ಕಾಗತ್ತೆ? ನಾವು ಒಂದು ಸಾರಿ ಅರ್ಜಿ ಕೊಡ್ತು ಅಂದರೆ ಚುನಾವಣಾಧಿಕಾರಿಗಳು ಐದಾರು ಕ್ಯಾಮ್ರಾಗಳು ಕಳಿಸ್ಕೊಡ್ತಾರೆ, ಐದಾರು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ ಪ್ರತಿಯೊಂದು ಸಹ. ಇದುವರೆಗೂ ನಾವು ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ನಮ್ಮ ಅಭ್ಯರ್ಥಿಯವರು ಇರ್ಬೋದು, ನಮ್ಮ ಕಾರ್ಯಕರ್ತರು ಏನಿದ್ದಾರೆ ಅವರೆಲ್ಲ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಪ್ರತಿಯೊಂದು ಹಂತದಲ್ಲೂ ಸಹ ರೆಕಾರ್ಡ್ ಆಗಿದೆ, ಡೇ ಒಂದಿನ ರೆಕಾರ್ಡ್ ಆಗಿದೆ. ನೀವು ಯಾರು ಬೇಕಾದ್ರೂ ಮಾಧ್ಯಮ ಮಿತ್ರರು ಬೇಕಾದ್ರೂ ಪರಿಶೀಲನೆ ಮಾಡೋದು, ಪೊಲೀಸ್ ಅಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡ್ಬೋದು. ಯಾವುದೇ ಪರಿಶೀಲನೆ ಮಾಡದೆ ಇದ್ದಕ್ಕಿದ್ದಾಗೇ ಪರ್ಮಿಷನ್ ಕೊಟ್ಟಿರೋವಂಥದ್ದು ಚುನಾವಣಾಧಿಕಾರಿಗಳು. ನಾವು ಇವತ್ತೇನು ಈ ಭಾಗದಲ್ಲಿ ಸಿಂಗನಾಯಕನಹಳ್ಳಿ ಮತ್ತು ಏನು ರಾಜನಕುಂಟೆ ಭಾಗದಲ್ಲಿ ನಾವು ಚುನಾವಣೆ ಮಾಡ್ತೀವಿ ಅಂತ ಹೇಳ್ತೀವಿ, ಇಲ್ಲಿ ಕೊಟ್ಟಿರೋಂಥದ್ದನ್ನು ತಾವು ಏನು ಒಂದು ನೆಮ ಹಾಕ್ಕೊಂಡು ಇಲ್ಲಿ ಲ್ಯಾಂಡ್ ಆರ್ಡ್ರ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನೀವು ಹಾಕಿದ್ದೀರಾ, ಇದಕ್ಕೆ ತಾವುಗಳು ಉತ್ತರ ಕೊಡಬೇಕಾಗತ್ತೆ. ಏನು ಇವರಿಗಿಂತ ಮೇಲ್ಪಟ್ಟ ಅಧಿಕಾರಿಗಳು ತಮ್ಮ ಗಮನಕ್ಕೆ ತಾನು ಇದನ್ನು ತರ್ತಾ ಇದ್ದೀನಿ. ಅದು ಯಾವ ಲೆವೆಲ್ ಅಧಿಕಾರಿಗಳಿರ್ಬೋದು, ಐ ಜಿ ಸಾಹೇಬ್ರು ಇರ್ಬೋದು, ಎಸ್ ಪಿ ಸಾಹೇಬ್ರು ಇರ್ಬೋದು, ತಮ್ಮ ಗಮನದಲ್ಲಿ ಇದೆಯೋ ಗೊತ್ತಿಲ್ಲ. ಇದನ್ನು ಏನಕ್ಕೆ ಈ ಭಾಗದ ಪೊಲೀಸ್ ಅಧಿಕಾರಿಗಳು ಕಳಿಸಿದ್ದಾರೆ ಅನ್ನೋದನ್ನು ತಾವು ದಯವಿಟ್ಟು ಗಮನಿಸಬೇಕು ಅಂತನ್ಬಿಟ್ಟಂತ ನಾನು ಕೇಳ್ಕೊಳ್ತೀನಿ. ಮತ್ತು ಇದೊಂದು ಕಟ್ಟುಕತೆ ಈ ಥರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದು ನಿವೃತ್ತಿಯಾಗಿ ಬಂದಿರೋದ್ರಿಂದ ಈ ಒಂದು ಏನು ವಿಡಿಯೋನಲ್ಲಿ ಇವತ್ತು ನಮ್ಮ ಅಲಿಗೇಷನ್ ಮಾಡ್ತಾ ಇದ್ದಾರೆ ಅಥವಾ ಯಾವುದೋ ಇಬ್ಬರು ವ್ಯಕ್ತಿಗಳು ಏನು ಒಂದು ಚಾನೆಲ್ಗಳಲ್ಲಿ ಬಿಡ್ತಾ ಇದ್ದಾರೆ ಅದನ್ನು ನೋಡಿದು ಅಂದರೆ ಯಾವುದೇ ಪೊಲೀಸ್ ಅಧಿಕಾರಿ ನೋಡಿದ್ರು ಸಹ ನಗು ಬರುತ್ತದು. ನಿಜ ಹೇಳಬೇಕು ಅಂತಂದರೆ ನಗಬೇಕು ಅನ್ಸುತ್ತೆ. ಯಾಕೆಂದರೆ ಇವತ್ತು ಮುನೇಗೌಡರು ಯಾವ ಮಟ್ಟಕ್ಕೆ ತಲುಪ್ತಾ ಇದ್ದಾರೆ ಅಂತಂದರೆ ಖಂಡಿತ ಅವರು ಮಾಡ್ತಾ ಇರೋಂಥ ಪ್ರಚಾರಗಳಿರ್ಬೋದು ಅಥವಾ ಅವ್ರನ್ನ ಅವರ ವ್ಯಕ್ತಿತ್ವದ ಬಗ್ಗೆ ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ ಮತದಾರರು ಒಪ್ಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಈ ಒಂದು ಮತದಾರರಲ್ಲಿ ಅನೇಕರು ಎಲ್ಲ ಜಾತಿ ಜನರಿದ್ದಾರೆ. ಇಲ್ಲಿ ಏನು ಇವತ್ತು ಎಸ್ ಸಿ ಎಸ್ ಟಿಗಳಿದ್ದಾರೆ, ಲಿಂಗಾಯತರಿದ್ದಾರೆ, ಎಲ್ಲ ವರ್ಗದ ಜನರು ಸಹ ಕೂಲಿ ಕಾರ್ಮಿಕರಿದ್ದಾರೆ, ಮತ್ತು ಬಡಜನರತ್ತೆ ಇದೆ, ಮಿಡ್ಲ್ ಕ್ಲಾಸ್ ಇದೆ, ಎಲ್ಲ ಜನ ಮತದಾರರು ಸಹ ಒಪ್ಕೊಂಡಿದ್ದಾರೆ. ವಿಶೇಷವಾಗಿ ಇಲ್ಲಿ ಒಕ್ಕಲಿಗರಿದ್ದಾರೆ. ಏನು ಇಲ್ಲಿ ಹೆಚ್ಚಿನ ಭಾಗದಲ್ಲಿ ಒಕ್ಕಲಿಗರಿರೋದ್ರಿಂದ ಆ ಒಕ್ಕಲಿಗರ ಏನು ಇವತ್ತು ಒಂದಾಗಿ ಕೆಲಸ ಮಾಡಬೇಕು ಅನ್ನೋಂಥದ್ದು ಅವ್ರ ಮನೋಭಾವನೆಯಲ್ಲಿ ಬಂದಿರಬಹುದು ಅನ್ಸುತ್ತೆ. ಅದು ಎಲ್ಲ ಒಂದು ಕಡೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಇವತ್ತು ಎಲ್ಲ ಒಕ್ಕಲಿಗರು ಒಂದಾಗ್ಬಿಟ್ಟಿದ್ದಾರೆ ಅನ್ನೋಂಥದ್ದು ಮಾತುಗಳನ್ನ ಅವರು ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇರೋದಲ್ಲ ಇದು. ನಾನು ಸಹ ಒಬ್ಬ ಒಕ್ಕಲಿಗ, ಆದರೆ ನಾನು ಹೇಳ್ತಾ ಇರೋವಂಥದ್ದಲ್ಲ. ಒಬ್ಬ ಅಧ್ಯಕ್ಷನಾಗಿ ನಾನು ಎಲ್ಲ ವರ್ಗದ ಜನರನ್ನು ಪ್ರೀತಿಸ್ತೀವಿ. ನಮ್ಮ ಪಕ್ಷದ ವರಿಷ್ಠ ಹೇಳ್ಕೊಟ್ಟಿರೋದೇ ನಮ್ಮನ್ನು ಎಲ್ಲ ವರ್ಗದ ಜನರನ್ನು ಪ್ರೀತಿಸಬೇಕು ಅನ್ನೋವಂಥದ್ದು. ಇಲ್ಲಿ ಒಕ್ಕಲಿಗರೆಲ್ಲ ಒಂದಾಗ್ಬಿಟ್ಟಿದ್ದಾರೆ ಅಂತ ನೀವು ಹೇಳ್ಕೊಳ್ತಿರಲ್ಲ. ಏನು ಒಂದಾಗಿದ್ದಾರೆ ಅಂತಂದರೆ ಅವರು ಈ ಮುನೇಗೌಡರನ್ನ ಒಪ್ಪಿ ಒಂದಾಗಿರಬೇಕು ಅಂತ ನನಗನ್ಸತ್ತೆ. ಬಟ್ ಏನೇ ಆದ್ರೂ ಸಹ ಏನು ಈ ಕಟ್ಟುಕತೆಗಳಿವೆ, ಈ ಕಟ್ಟುಕತೆಗಳನ್ನ ದಯವಿಟ್ಟು ತಾವು ಮಾಡಬೇಡಿ. ಇಲ್ಲಿ ಅನೇಕ ಕಟ್ಟುಕತೆಗಳು ಇವತ್ತಲ್ಲ, ಸುಮಾರು ಏನು ಅನೇಕ 15 ವರ್ಷಗಳ ಎಲೆಕ್ಷನ್ನಿಂದ ನಾನು ಸುಮಾರು ಈ ಭಾಗದಲ್ಲಿ 30 ವರ್ಷದಿಂದ ಪ್ರತಿಯೊಂದು ಹಂತದಲ್ಲೂ ಸಹ ಗಮನಿಸ್ತಾ ಇದ್ದೀನಿ. ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ. ಸುಮಾರು ಎಲ್ಲ ಜನತೆಯ ಬಗ್ಗೆ ನನಗೆ ವಿಶೇಷವಾದಂಥ ಗೌರವ ಇದೆ. ನಾನು ಸುಮಾರು ಎಲೆಕ್ಷನ್ಗಳಲ್ಲಿ ನಾನು ನೋಡ್ತಾ ಇರೋವಂಥ ಸಂದರ್ಭಗಳಲ್ಲಿ ಮತ್ತು ಇಲ್ಲಿ ನಡೀತಾ ಇರೋವಂಥ ಘಟನಾವಳಿಗಳ ಬಗ್ಗೆ ಆಗಲಿ ನಾನು ಕೇಳ್ತೀನಿ. ಪೊಲೀಸ್ ಅಧಿಕಾರಿಗಳಿಗೆ, ನೀವು ಇವತ್ತು ಎಷ್ಟು ರೌಡಿ ಶೀಟ್ಗಳನ್ನ ಓಪನ್ ಮಾಡಿದ್ದೀರಾ? ವೆಂಜೆನ್ಸ್ ಇಟ್ಕೊಂಡು ಎಷ್ಟು ರೌಡಿ ಶೀಟ್ ಓಪನ್ ಮಾಡಿದ್ದೀರಾ? ಇದೇ ಒಂದು ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತ ನಾವು ಇದನ್ನು ಅಂದರೆ ನೀವು ವೆಂಜೆನ್ಸ್ ಇಟ್ಕೊಂಡು ಏನೇನು ಮಾಡ್ತೀರಾ ಅನ್ನೋದಕ್ಕೆ ನಾನು ಈ ಉದಾಹರಣೆ ಹೇಳ್ತಾ ಇರೋದು. ಎಷ್ಟು ಜನ ರೌಡಿ ಶೀಟ್ ಓಪನ್ ಮಾಡಬೇಕಾದ್ರೆ ಯಾವ ಥರ ನಾರ್ಮ್ಸ್ ಇದೆ? ನೀವೆಲ್ಲ ಓಪನ್ ಮಾಡಿರೋಂಥ ರೌಡಿ ಶೀಟ್ಗಳು ಏನು ಅವರು ರೌಡಿಗಳಾಗಲಿಕ್ಕೆ ಲಾಯಕ್ಕಿದ್ದಾರಾ ಅಂತನ್ನುವಂಥದ್ದನ್ನು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಈ ಮುಖಾಂತರ. ಮತ್ತು ಏನು ಈ ಥರ ಕಟ್ಟುಕತೆನಾ, ಈ ಥರ ಮಾಡಲಿಕ್ಕೆ ಸಾಧ್ಯನಾ ಅಂತ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಇದಿರಲ್ಲ. ನೀವು ದಯವಿಟ್ಟು ಯಾವುದೇ ಪೊಲೀಸ್ ಅಧಿಕಾರಿ ಏನು ಈ ಥರ ಏನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಅಥವಾ ಏನು ಟಿ ವಿ ಚಾನೆಲ್ಗಳಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ, ಆ ರೀತಿ ಮಾಡ್ಬೋದು ಅಂತ ಯಾವುದಾದ್ರು ಒಬ್ಬ ಪೊಲೀಸ್ ಅಧಿಕಾರಿ ಇದ್ದರೆ ಒಪ್ಕೊಳ್ತಾರೆ ಅನ್ನೋದಾಯಿತು ಅಂತಂದರೆ ಅದು ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತಾವು ದಯವಿಟ್ಟು ಗಮನಿಸಬೇಕಾಗತ್ತೆ. ಇದನ್ನು ಮತದಾರರೇ ದಯವಿಟ್ಟು ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಮ್ಮ ಮತ ಯಾರೂ ಸಹ ನಮ್ಮ ಏನು ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರ ಉತ್ಸಾಹವನ್ನು ತಗ್ಗಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ಅವರು ಆ ಉತ್ಸಾಹವನ್ನು ತಗ್ಗಿಸ್ಲಿಕ್ಕೋಸ್ಕರ ಈ ರೀತಿ ಪ್ಲ್ಯಾನ್ಗಳು ನಡೀತಾ ಇದ್ದಾವೆ. ಇಲ್ಲಿ ಅನೇಕ ಮರ್ಡ್ರ್ಗಳಾದವು, ಏನು ಪೊಲಿಟಿಕಲ್ ಮರ್ಡರ್ಸ್ ಅಂತಂದರೆ ತಪ್ಪಾಗಲಾರ್ದು. ಏನು ಬುಲೆಟ್ ರವಿ ಅಂತಿದ್ರು, ಅವ್ರ ಮರ್ಡರ್ ಆಯಿತು. ವಜ್ರೇಶ್ ಅಂತ ಅಂದ್ಬಿಟ್ಟು ಮರ್ಡರ್ ಆಯಿತು. ಅನಿಲ್ ರಾಜ್ ಅಂತಂದ್ಬಿಟ್ಟು ಏನಕ್ಕೆ ಮರ್ಡರ್ ಆದು ಅಂತ ಅನ್ನೋದು ಇಲ್ಲಿ ಜನಗಳಿಗೆಲ್ಲ ಗೊತ್ತಿದೆ. ಮತ್ತು ನಂತರ
ಸೀನ ಕಡಬೇರೆ ಸೀನ ಇವ್ರ ಪ್ರಕರಣ ಆಯಿತು. ಈ ಪ್ರಕರಣಗಳೆಲ್ಲ ಯಾಕೆ ಎಲೆಕ್ಷನ್ ಸಂದರ್ಭಗಳಲ್ಲೇ ಬರ್ತವೆ, ಪೊಲಿಟಿಕಲ್ ಸಂದರ್ಭದಲ್ಲೇ ಬರ್ತಾವೆ ಅಂತಂದನ್ನು ತಾವೆಲ್ಲ ಗಮನಿಸಬೇಕಾಗತ್ತೆ. ಯಾರು ದಯವಿಟ್ಟು ಇಂಥದಕ್ಕೆ ಕಿವಿ ಕೊಡಬೇಡಿ. ಎಷ್ಟೇ ಮನಸ್ಥೈರ್ಯ ಕುಂದಿಸ್ಲಿಕ್ಕೆ ಯಾರೇ ಇದು ಮಾಡಿದ್ರು ಸಹ ನಾವ್ಯಾರು ಕುಂದೋದಿಲ್ಲ ಇಲ್ಲಿ. ಯಾಕೆಂದ್ರೆ ನಾವೆಲ್ಲ ದೇವೇಗೌಡರ ಫಾಲೋವರ್ಸ್. ನಾವು ನೀವೆಷ್ಟು ಯಾವುದೇ ಥರ ತೊಂದರೆ ಕೊಟ್ಟರು ಸಹ ನಾವು ಕುಂದೋದಿಲ್ಲ. ಮತ್ತು ಏನು ಇವತ್ತು ನಮ್ಮ ಕಾರ್ಯಕರ್ತರಲ್ಲಿ ಉತ್ಸಾಹ ತಣ್ಣಗೆ ಮಾಡಬೇಕು ಅನ್ನೋಂಥದ್ದನ್ನು, ಹೆದರಿಕೆ ಹುಟ್ಟಿಸ್ಬೇಕು ಅನ್ನೋಂಥದ್ದನ್ನು ತಾವು ಮಾಡ್ತಾ ಇದ್ದೀರಾ, ಇದು ಫಲಿಸೋದಿಲ್ಲ. ನಾನು ಒಂದು ಏನು ನಮ್ಮ ಬಿ ಜೆ ಪಿ ಮಿತ್ರರಲ್ಲೂ ಸಹ ನಾನು ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ನಾವೆಲ್ಲ ಹಿಂದಿನಿಂದನೂ ಸಹ ನಾವು ಹೇಳ್ಕೊಂಡು ಬರ್ತಾ ಇದ್ದೀವಿ, ನಮ್ಮ ಅಭ್ಯರ್ಥಿ ಸಹ ಹೇಳ್ಕೊಂಡು ಬರ್ತಾ ಇದ್ದಾರೆ, ನಾವೆಲ್ಲ ಶಾಂತ ರೀತಿಯಿಂದ ಚುನಾವಣೆ ನಡೆಸೋಣ. ಶಾಂತ ರೀತಿಯಿಂದ ಚುನಾವಣೆ ನಡೆಸಿ ನಾವು ಒಂದು ಯಾವುದೇ ಥರದ್ದು ಗೊಂದಲಕ್ಕೆ ಅವಕಾಶ ಕೊಡಬಾರ್ದು ಅಂತಂದ್ಬಿಟ್ಟು ನೋಡಿ, ನಾನು ನಿನ್ನೆ ಪರ್ಮಿಷನ್ ತೊಗೊಂಡಿರೋವಂಥದ್ದು ಪ್ರತಿಯೊಂದು ಪೊಲೀಸ್ ಅಧಿಕಾರಿಗಳಿಗೆ ಇಲ್ಲಿ ಡಾಕ್ಯುಮೆಂಟ್ಸ್ ಇದೆ, ಚುನಾವಣಾಧಿಕಾರಿಗಳಿಂದ ತೊಗೊಂಡಿರೋವಂಥದ್ದು, ಮತ್ತು ಎಲ್ಲ ಪೊಲೀಸ್ ಠಾಣೆಯ ನಾವು ಇದುವರೆಗೂ ಏನೇನು ಪ್ರಚಾರ ಎಲ್ಲೆಲ್ಲಿ ಪ್ರಚಾರ ಹೋಗ್ತಾ ಇದ್ವಿ ಅಭ್ಯರ್ಥಿಗಳ ಜೊತೆ, ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲೆಲ್ಲಿ ಹೋಗಿದ್ದಾರೆ, ಪ್ರತಿಯೊಂದು ಸಹ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೂ ತಿಳಿಸಿದ್ದೀವಿ, ಸಂಬಂಧಪಟ್ಟಂಥ ಉನ್ನತಾಧಿಕಾರಿಗಳಿಗೂ ತಿಳಿಸಿದ್ದೀವಿ, ಎಲ್ಲ ಇದನ್ನು ಸಹ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ. ನಿನ್ನೆ ಸಹ ಪರ್ಮಿಷನ್ ತೊಗೊಂಡಿರೋದನ್ನು ಇವತ್ತು ಬೆಳಿಗ್ಗೆ ನಾವು 7 ಗಂಟೆ 7:30 ನಾವು ಪ್ರಚಾರ ಕಾರ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಪ್ರಚಾರ ಕಾರ್ಯ ಶುರುವಾಗಿದೆ. 10:00 ನನಗೆ ಫೋನ್ ಮಾಡಿ ಹೇಳ್ತಾರೆ ಅನಂತರಾಮಯ್ಯ ಅಂತ ಅನ್ನೋರು ಆರ್ ಓ ಆಫೀಸ್ನಿಂದ, ನಿಮ್ಮ ಇದು ಕ್ಯಾನ್ಸಲ್ ಮಾಡಿದ್ದೀವಿ ಅಂತ. ಏನಿದನ್ನು ಇದು ಸರಿನಾ ಅಂತನ್ನೋಂಥದ್ದನ್ನು ತಾವು ಯೋಚನೆ ಮಾಡಬೇಕಂದ್ರೆ, ಎಷ್ಟು ಬೇಗ ಇವೆಲ್ಲ ಈ ಥರ ಕುತಂತ್ರಗಳು ನಡೀತವೆ ಅನ್ನೋಂಥದ್ದನ್ನು ತಾವು ಗಮನಿಸಿ. ಆಮೇಲೆ ನಾನು ಆರ್ ಓ ಆಫೀಸ್ಗೆ ಕೇಳಿದಾಗ ಅವ್ರು ಹೇಳ್ತಾರೆ, ಅವರು ಬಿ ಜೆ ಪಿ ಯಾರು ಒಂದು ಲೆಟ್ರ್ ತಂದು ಕೊಟ್ಟಿದ್ದಾರಂತೆ, ಏನೋ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅವ್ರು ಹೇಳಿಬಿಟ್ರೆ ಪೊಲೀಸ್ ಅಧಿಕಾರಿಗಳೆಲ್ಲ ನೀವೇನು ಮಾಡ್ತಾ ಇದ್ದೀರಾ ಸ್ವಾಮಿ, ದಯವಿಟ್ಟು ನೀವು ಉತ್ತರ ಕೊಡಬೇಕಾಗತ್ತೆ. ದಯವಿಟ್ಟು ನಾನು ಮನವಿ ಮಾಡ್ಕೊಳ್ತೀನಿ, ಈ ಒಂದು ಕಟ್ಟುಕತೆಗೆ ತಾವ್ಯಾರನ್ನು ಸಹ ಮನಸ್ಸು ಕೊಡಬೇಡಿ. ಯಾಕೆಂದರೆ ಇನ್ನು ಕೇವಲ ಇನ್ನೊಂದು 4-5 ದಿನ ಇರುವಂಥ ಸಂದರ್ಭದಲ್ಲಿ, ಎಲೆಕ್ಷನ್ ಬರುವಂಥ ಸಂದರ್ಭದಲ್ಲಿ ಇಂಥ ಕತೆಗಳೆಲ್ಲ ಉಟ್ಕೊಳ್ಳೋದು ಸರ್ವೇ ಸಾಮಾನ್ಯ ಅಂತ ಹೇಳಿ, ದಯವಿಟ್ಟು ತಾವು ನಮ್ಮ ಮುನಿಗೌಡರಿಗೆ ಒಂದು ಆಶೀರ್ವಾದ ಮಾಡ್ತಾ ಇದ್ದೀರಾ, ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ಮುಖಾಂತರ.